ಕಟ್ಲು ಮರಿ ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಶರಾವತಿ ಹಿನ್ನೀರು ಹಸಿರು ಮುಖ್ಯ ಹತ್ರ ಇದ್ದೀನಿ. ಹಸಿರು ಮುಖ್ಯ ಹತ್ರ ಯಾಕೆ ಇದ್ದೀನಿ ಅಂದ್ರೆ, ಇವತ್ತು ಹೊಳೆಗೆ ಮೀನು ಬಿಡ್ತಾರೆ. ಮೀನುಗಾರಿಗೋಸ್ಕರ ಮೀನು ಬೆಳೀಲಿ, ಮೀನುಗಾರರು ಅಭಿವೃದ್ಧಿ ಆಗಲಿ, ಮೀನು ಮರಿಗಳು ಬಿಡ್ತಾ ಇದ್ದಾರೆ ಪ್ರತಿ ವರ್ಷದಂಗೆ. ಈ ವರ್ಷವೂ ಬಿಡ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತು 40 ಲಕ್ಷ ಮೀನು ಬಿಡ್ತಾರೆ. ಜೊತೆಗೆ ಇವತ್ತು ಸಾಗರ ತಾಲೂಕಿನ MLA ಶಾಸಕರಾದಂತಹ ಗೋಪಾಲಕೃಷ್ಣ ಬೆಳೂರವರಿದ್ದಾರೆ. ಈಗ ಸದ್ಯ ಬರ್ತಾರೆ, ಈಗ ಮೀನುಗಳನ್ನ ಬಿಡ್ತಾರೆ. ಮೀನ ಹೇಗೆ ಬಿಡ್ತಾರೆ, ಎಷ್ಟು ಮೀನುಗಳಿದೆ ಅಂತ ತೋರಿಸ್ತೀನಿ. ಬರೀ ಬಾಕ್ಸ್ ಬಂದವ ಮೀನ್ ಇದಾವ್ರ ಮೀನು ಸುಮ್ಮನೆ ಹಾಕಣ ಆ ಕಡೆ ಮುಂದೆ ಕೂಡ ಸುಮಾರು ಒಂದು 10-20 ಗಾಡಿಗಳು ಬಂದಿದೆ ಈ ತರ ಪಿಕಪ್ ಮತ್ತೆ ದೊಡ್ಡೊಂದು ಐಶರ್ ಗಾಡಿ. ಒಂದ್ ಗಾಡಿಯಲ್ಲಿ 1,50,000 ಮೀನು ಹಿಡಿಯತ್ತೆ ಅಂತ ಹೇಳ್ತಾರೆ. ಮೂರು ಟ್ಯಾಂಕ್ ಇದೆ. ಶಾಸಕರು ಉದ್ಘಾಟನೆ ಮಾಡಿ ಮೀನ್ ಮರಿಗಳನ್ನೆಲ್ಲ ಬಿಟ್ಟು ಹೋದ್ರು ಅವ್ರ ಪಾಡಿಗೆ. ಈಗ ಒಂದೊಂದೇ ಗಾಡಿಗಳು ಬರ್ತಾ ಇದೆ ನೋಡಿ. ಒಂದೊಂದೇ ಗಾಡಿಗಳನ್ನ ಒಂದ್ ಸೈಡ್ ಇಟ್ಟು ಮೀನ್ ಮರಿಗಳನ್ನೆಲ್ಲ ತೆಗೆದು ಒಳಗೆ ಬಿಟ್ಟಿದ್ದಾರೆ. ಈಗ ಆ ಮೀನ್ ಮರಿಗಳನ್ನ ಯಾವ ತರ ಬಿಡ್ತಾರೆ ನೋಡೋಣ. ಇದರಲ್ಲೂ ಒಂದು ರೀತಿ ನೀತಿಗಳಿದೆ, ಮೀನ್ ಹೇಗೆ ಬಿಡ್ಬೇಕು ಅನ್ನೋದು. ಸೊ ಅಳತೆ ಮಾಡಿ ಏನೋ ಬಿಡ್ತಾರಂತೆ. ಮೀನುಗಾರಿಕೆ ಇಲಾಖೆಯವರು ಒಬ್ರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಅವ್ರು ಯಾವ ತರ ಮಾಡ್ತಾರೆ ಅಂತ ನೋಡೋಣ. ಅದನ್ನ ಅಳತೆ ಮಾಡಿಬಿಡ್ತಾರೆ, ಯಾವ್ಯಾವ ಮರಿಗಳಿದೆ ಅಂತ ನೋಡಿ. ತುಂಬಾ ವೆರೈಟಿ ಮೀನುಗಳಿದೆ ನೋಡಿ. ಒಂದೊಂದೇ ಗಾಡಿಗಳು ನೋಡಿದೆ. ಈ ಥರದೊಂದು 10-20 ಗಾಡಿಗಳಿದೆ. ಸುಮಾರು ಒಂದು ನ್ಯೂಸ್ ಅಲ್ಲ, ಬ್ಲಾಕ್ ಚಾನಲ್. ಸುಮಾರು ಮೀನುಗಳಿದೆ, ಈಗ ಬಿಡ್ತಾರೆ. ಈಗ ಒಂದೊಂದು ನೋಡೋಣ. ಎಲ್ಲಿ ನಿರ್ದೇಶಕರು ಇದ್ದಾರೆ, ಆ ಮೀನ್ ಹೇಗ್ ಬಿಡ್ತಾರೆ, ಅಳತೆ ಮಾಡಿ ಎಲ್ಲ ಹೇಗ್ ಬಿಡ್ತಾರೆ ಅಂತ ಅವ್ರು ಹೇಳ್ತಾರೆ. ಒಂದೊಂದಾಗಿ ಬಡ್ಡಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಮೀನಿನ ಗಾತ್ರ ನೋಡ್ತಿದ್ದಾರೆ, ಮೀನಿನ ಗಾತ್ರ ಇಲ್ಲಿ ಈಗ ನೋಡಿ ಎಷ್ಟು ಎಂ ಎಮ್ ಇದೆ. 100 ಎಂ ಎಂ ಇದು ಓಕೆ. ಕಾಟ್ಲಾ, ರೋ, ಮೃಗಾಲ, ಗೌರಿ ಮರಿಗಳನ್ನ ಇವತ್ತು ಇಲ್ಲಿಗೆ ಮಕ್ಕಳು ಬಿಡ್ತಾ ಇದ್ದೀವಿ. ಇದರಲ್ಲಿ ಈ ತರ ಇದ್ರಲ್ಲಿ ತಗೊಂಡು ಸ್ಕೂಪ್ ಇದ್ರಲ್ಲಿ ಹಾಕ್ತಿದ್ದಾರೆ. ಸ್ಕೂಪ್ ಅಂದ್ರೆ ಇದೆಲ್ಲ ಇಲ್ಲಿದೆ. ಹಣ ಎತ್ತ ಸರ್ ಮಾಪು ಕೊಡು, ಮಾಪು ತರಿಸಿ ಅದು ತುಂಬಪ್ಪ ತೋರಿಸಪ್ಪ. ಈ ತರ ಸ್ಕೂಪ್ ಅಳತೆ ಮಾಡಿ ಇದ್ರಿ. ಇದರಲ್ಲಿ ಎಷ್ಟು ಕೌಂಟ್ ಇದೆ ಅಂತೇಳಿ ಫಸ್ಟ್ ಒಂದು ರ್ಯಾಂಡಮ್ ಕೌಂಟ್ ತಗೋತೀವಿ, ಒಂದು 3 ಕೌಂಟ್ ತಗೋತೀವಿ. ಆಮೇಲೆ ಅದನ್ನ ಅವರೇಜ್ ಮಾಡ್ತೀವಿ. ಆಮೇಲೆ ಅಳದು ಜಲಾಶಯಗಳಿಗೆ ಮರಿಯನ್ನ ಬಿಡ್ತೀವಿ. ಓಕೆ, ಟೋಟಲ್ ಎಷ್ಟು ಮರಿ ಬಿಡ್ತಾ ಇದೀರಿ ಸರ್? ಟೋಟಲ್ ಈ ವರ್ಷದಲ್ಲಿ ಲಿಂಗನಮಕ್ಕಿ ಜಲಾಶಯಕ್ಕೆ 45 ಲಕ್ಷ ಮೀನು ಮರಿ ಇದಾವೆ. 45 ಲಕ್ಷ ಈ ಭಾಗದಲ್ಲಿ ಒಂದೆಲ್ಲ ಹಸಿರುಮಕ್ಕಿ, ಮತ್ತೆ ಈ ಕಡೆ ನಾಟಗುಡ್ಡ, ಆಮೇಲೆ ಹೊಸನಗರ, ಮುಪ್ಪಾನೆ, ಬೇರೆ ಬೇರೆ ಏರಿಯಾದಲ್ಲಿ ನಾವು ಬಿಡ್ತಾ ಇದ್ದೀವಿ. ಪ್ರತಿ ವರ್ಷ ಬಿಡ್ತಾ ಇದ್ದೀರಾ? ಪ್ರತಿ ವರ್ಷ ಮೀನು ಮರಿಯನ್ನ ಬಿತ್ತನೆ ಮಾಡ್ತಾ ಇದ್ದೀವಿ. ಓಕೆ ಓಕೆ ಓಕೆ. ಒಂದು ಮೀನಿಗೆ ಎಷ್ಟು ಬೆಲೆ ಬೀಳುವ ಸರ್? ಒಂದು ಮರಿ ಇದು ಬಲಿತ ಬಿತ್ತನೆ ಮೀನು ಅಂತೇಳಿ 70-100 mm ಇರುತ್ತೆ. ಸೊ ಇವಕ್ಕೆ 1.20 rupees ಬರುತ್ತೆ. ಕಟ್ಲಾ ಆದ್ರೆ 1.50 rupees ಬರುತ್ತೆ. ಬಿಡ್ತಾ ಇರೋದೇನ? ಜಲಾಶಯದಲ್ಲಿ ಮೀನು ಉತ್ಪಾದನೆಯನ್ನು ಹೆಚ್ಚಿಸಬೇಕು, ಮತ್ತು ಮೀನುಗಾರರಿಗೆ ಮೀನುಗಾರಿಕೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವರನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಪಡಿಸೋದು ಇಲಾಖೆ ಮುಖ್ಯ ಉದ್ದೇಶ. ಚೆನ್ನಾಗಿ. ಮತ್ತೆ ಅವರಿಗೆ ಮೀನುಗಾರರಿಗೆ ಮೀನುಗಾರಿಕೆ ಮಾಡಲಿಕ್ಕೆ ನಾವು ಪ್ರತಿ ವರ್ಷ ಲೈಸೆನ್ಸ್ ಅನ್ನು ನೀಡ್ತಾ ಇದ್ದೇವೆ. ಇಲ್ಲಿ 300-450 ಲೈಸೆನ್ಸ್ ಪ್ರತಿ ವರ್ಷ ಮೀನು ಅಂದ್ರೆ ಲೈಸೆನ್ಸ್ ಇದ್ದವರು ಮಾತ್ರ ಹಿಡಿಯೋಕಾಗೋದು, ಹಿಡಲಿಕ್ಕೆ ಮಾತ್ರ ಅವಕಾಶ. ಇಲ್ಲಿಗಲ್ಲಿ ಏನು ಇದು ಮಾಡಕ್ಕೆ ಇಲ್ಲಿ ಕೊಡ್ತಾ ಇಲ್ಲಿ ಮೀನುಗಾರಿಕೆ ಮೇಲೆ ಅಂದ್ರೆ ಅವಲಂಬಿತರಾದವರು ಇದ್ದಾರೆ ಮೀನುಗಾರಿಕಾ ಕುಟುಂಬಗಳು. ಅವರ ಒಂದು ಇದಕ್ಕೆ ಆರ್ಥಿಕ ಮತ್ತೆ ಅವ್ರಿಗೇನು ಏಳಿಗೆ ಆಗಬೇಕು ಮೀನುಗಾರಿಕೆ ಇಲಾಖೆ ಅಂತ ಉದ್ದೇಶ. ಓಕೆ. ಅಂದ್ರೆ ಈ ತರ ಮೀನು ಮರಿಗಳನ್ನ ಬಿಟ್ಟ ಮೇಲೆ ಏನ್ ಲೈಸೆನ್ಸ್ ಈಗ ಸಣ್ಣ ಮರಿಗಳನ್ನ ಹಿಡಿಬಾರ್ದು, ಕನಿಷ್ಠ 1 ವರ್ಷ ಎಲ್ಲ ಬಿಟ್ರೆ 1.5 kg ಅಂದ್ರೆ 1 ವರ್ಷದಂಗೆ ಯಾರು ಮೀನು ಹಿಡಿಯೋದಿಲ್ವಾ? ಅಲ್ಲ ಹಿಡಿತಾರೆ ಅಂದ್ರೆ ನಾವಿಗೆ ಮುಂಚೆ ಹಿಂದಿನ ವರ್ಷಗಳಲ್ಲಿ ಬಿಟ್ಟಿರ್ತೀವಿ ಮರಿ, ಅದು ದೊಡ್ಡದಾಗಿರ್ತದೆ, ಅದನ್ನ ಕಂಟಿನ್ಯೂಸ್ ಹಿಡಿತಾರೆ. ಆದ್ರೆ ಇದು ಇವರೇನು ಬಲೆ ಬಿಡ್ತಾರಲ್ಲ, ಆ ಬಲೆಗಳಲ್ಲಿ ಸಣ್ಣ ಮರಿಗಳನ್ನ ಬೀಳಬಾರ್ದು. ಇದು ಎಲ್ಲೂ ನಮಗೆ ವೇಸ್ಟ್ ಆಗ್ಬಾರ್ದು. ಯಾಕಂದ್ರೆ ಈಗ 100-150 kg ಒಳಗೆ ಹಿಡಿದ್ರೆ ಸುಮಾರಷ್ಟು ಅವರಿಗೆ ನಷ್ಟ ಆಗೋದು, ಅವರಿಗೆ ಅವ್ರಿಗೆ ಮೀನುಗಾರಿಗೆ ನಷ್ಟ ಆಗುತ್ತೆ. ಮಾಹಿತಿ ಕೊಡ್ತಾ ಇದೀವಿ. ಹೌದು, ಲೈಸೆನ್ಸ್ದಾರ ಮತ್ತೆ ಸೊಸೈಟಿ ಎಲ್ಲ ಅವರೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ. ಅಂದ್ರೆ ಇದಲ್ದೆ ಬೇರೆ ಕಡೆ ಎಲ್ಲಿ ಬಿಡ್ತೀವಿ ಸರ್ ಮೀನು? ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಲ್ಲೆಲ್ಲಿ ಜಲಾಶಯಗಳಿದೆ, ಅಲ್ಲಿಗೆಲ್ಲ ಯೋಜನೆಗಳಿದೆ. ಆಮೇಲೆ ದೊಡ್ಡ ದೊಡ್ಡ ಕೆರೆಗಳಿಗೆ, ಮತ್ತೆ ಒಂದು ಗ್ರಾಮ ಪಂಚಾಯತಿಂದ ಕೂಡ ಕೆರೆಗಳನ್ನ ಹರಾಜು ಮಾಡ್ತಾರೆ. ಅಲ್ಲೂ ಕೂಡ ಅಂದ್ರೆ ಗವರ್ಮೆಂಟ್ ಇಂದಾನೆ ಕೊಡುತ್ತೆ ಮೀನು? ಇಲ್ಲ, ಗವರ್ಮೆಂಟ್ ಇಂದ ಜಲಾಶಯಗಳ ಯೋಜನೆ ಇದು ಬೇರೆ, ಕೆರೆಗಳಿಗೆ ಕೆಲವೊಂದು ಯೋಜನೆ ಅದು ಬೇರೆ ಬರ್ತದೆ.
ಆಮೇಲೆ ಕೆಲವರು ಅವರೇ ಒಂದು ಹರಾಜಲ್ಲಿ ಕೆರೆಗಳನ್ನು ತಗೊಂಡಿರ್ತಾರೆ, ಗುತ್ತಿಗೆ ಅಥವಾ ಹರಾಜು ಮೇಲೆ ಸೊಸೈಟಿಗಳು ಮತ್ತೆ ಸ್ವಂತ ಯಾರಿಗೆ ಆಸಕ್ತಿ ತಗೊಂಡಿರ್ತಾರೆ, ಮರಿಗಳನ್ನ ಅವರೇ ತಗೊಂಡೋಗಿ ಬೆಳೆಸ್ತಾರೆ. ಓಕೆ ಸರ್, ಮೀನು ಎಲ್ಲಿಂದ ಬರುತ್ತೆ ಸರ್ ಮೀನುಗಳು? ನಮಗೆ ಮುಖ್ಯವಾಗಿ ಈಗ ನಮ್ಮ ರಾಜ್ಯದಲ್ಲಿ ಈಗ ನಾವು ಬಿಆರ್ಪಿ ಫರ್ಟಿಲೈಸರ್ ಪ್ರಾಜೆಕ್ಟ್ ಇದೆ ಅಲ್ಲ, ಅಲ್ಲಿ ಹೆಚ್ಚಿನ ಮೀನುಮರಿ ಎಲ್ಲ ಉತ್ಪಾದನೆ, ತಾಯಿ ಮೀನುಗಳನ್ನ ಮೇಂಟೈನ್ ಮಾಡಿ, ತಾಯಿ ಮೀನು ಅಂದ್ರೆ ಇಂಥ ಮರಿಗಳು ಹಾಕೋ ಮೀನುಗಳು, ತತ್ತಿ ಎಲ್ಲ ನಾವು ಸಾಮಾನ್ಯ ಮಳೆಗಾಲದಲ್ಲಿ ಮಾಡ್ತೀವಿ, ಯಾವುದು ಗೌರಿ ಒಂದು ಬಿಟ್ಟು ಉಳಿದ ಮೀನುಗಳು. ಆ ಮೀನುಗಳು ಈ ಸೈಜ್ ಬರಬೇಕಂದ್ರೆ ಒಂದು 3-4 ತಿಂಗಳು ಟೈಮ್ ತಗೊಳುತ್ತೆ. ಇದು ಬಲಿತ ಬಿತ್ತನೆ ಮರಿ ಅಂತ ಹೇಳಿದ್ರು, ಒಂದು ಒಂದು 40 ದಿನದ ಒಳಗೆ 40 ದಿನ ಆಗಿತ್ತು ಅಂದ್ರೆ ಅದು ಬಿತ್ತನೆ ಮರಿ. ಆ ಮೀನುಗಳನ್ನ ನೀವು ಬೆಳೆಸಬಹುದು. ಇದು ಇದು ಅಂದ್ರೆ ಸ್ವಲ್ಪ ದೊಡ್ಡದು, ಇನ್ನು ಚೆನ್ನಾಗಿ ಇಲ್ಲಿ ಸರ್ವೈವಲ್ ಜಾಸ್ತಿ ಉಳಿತಾವೆ ಅನ್ನೋ ಕಾರಣಕ್ಕೆ ದೊಡ್ಡ ದೊಡ್ಡ ಮರಿಗಳು ಇಲ್ಲಿ ಬಿಡ್ತಾರೆ. ಓಕೆ, 2-3 ಟೈಪ್ ಇದೆಯಲ್ಲ ಮೀನು, ಸ್ವಲ್ಪ ದೊಡ್ಡದು ಇದೆ, ಚಿಕ್ಕದು ಇದೆ, ಎಲ್ಲ ಮಿಕ್ಸ್ ಇದೆಯಲ್ಲ? ಅಂದ್ರೆ ಈ ಸ್ವಲ್ಪ ಈ ಗೌರಿ ಮೀನು ಸ್ವಲ್ಪ ಸಣ್ಣದು ಬರ್ತದೆ, ಕುಳ್ಳಕ್ಕೆ ಬರೋದು, ಈ ಬೇರೆ ಮೀನು ರೋಹು ಉದ್ದ ಬರ್ತದೆ, ಆಮೇಲೆ ಕಾಟ್ಲಸ್ ಅಗಲ ಬರ್ತದೆ. ಈಗ ನೀವು ದೊಡ್ಡ ಮೀನುಗಳು ತಿನ್ನೋರು ನೋಡಿರ್ತೀರ, ಹಾಗೆ ದೊಡ್ಡದಾದ ಮೀನು ಹಾಕೋದು ಮರಿಗಳಿಂದಲೇ ಆ ತರ ಒಂದು ಸೈಜ್. ಈಗ ಬೆಳವಣಿಗೆ ಹೆಂಗೆ ಸರ್ ಇದು? ಅದೇ ಈಗ ಹೇಳಿದಾಗೆ ಒಂದು ವರ್ಷ ನೀವು ಟೈಮ್ ಕೊಟ್ರೆ ಕನಿಷ್ಠ, ಈಗ ಅಂದ್ರೆ ಕೆಲವೆಲ್ಲ ಮೀನುಗಳು 2-3 ಕೆಜಿನ ಬರ್ತದೆ, ಅದೇ ರೀತಿ ಕನಿಷ್ಠ ಒಂದು ಆವರೇಜ್ ಒಂದು 1 ಕೆಜಿ ಒಂದು ವರ್ಷಕ್ಕೆ ಬರಬೇಕು. ಒಂದು ವರ್ಷಕ್ಕೆ ಬರುತ್ತೆ. ಇಲ್ಲಿ ಜಲಾಶಯಗಳು ದೊಡ್ಡ ಕೆರೆಗಳು ಏನಂದ್ರೆ ಇಲ್ಲಿ ನೈಸರ್ಗಿಕವಾಗಿ ಫುಡ್ ಸಿಗ್ತದೆ, ಪಾಂಡ್ಗಳೆಲ್ಲ ಮಾಡಿ ಬೆಳೆಸಬೇಕಂದ್ರೆ ಅದು ಫೀಡಿಂಗ್ ಮಾಡಿ ಇದಾರ್ ನ್ಯಾಚುರಲ್ ಆಗಿ ಸಿಗುತ್ತೆ, ಬೆಳವಣಿಗೆ ಆಗುತ್ತೆ ಅಂತ. ಇದು ಮೀನು ಬಿಡೋ ರೀತಿ ಇದೆಯಾ, ಬೇರೆ ರೀತಿ ಏನೋ ಇದೆಯಾ? ಬಿಡೋ ರೀತಿ ಇದೆ. ಇದ್ರಲ್ಲಿ ಏನಪ್ಪ ಅಂದ್ರೆ ನಾವು ಒಂದು ಮರಿ ಎಷ್ಟು ದೊಡ್ಡ ಸೈಜ್ ನೋಡ್ತೀವಿ, ಆಮೇಲೆ ಯಾವ ಜಾತಿ ನೋಡ್ತೀವಿ, ಆಮೇಲೆ ಆ ಥರ ಏನೋ ಇದು ಅಳತೆ ಮಾಡಿಬಿಟ್ಟು ನಮಗೆ. ಈಗ ಇವರು ಏನಂದ್ರೆ ಈಗ ಬಂದಿರೋರು ಇವರೆಲ್ಲ ಪ್ರೈವೇಟ್ ಆಗಿ ಬೆಳೆದಂತ ಇವರು ರೈತರು. ಇವರು ಇವರು ಹೇಗೆ ಅಂದ್ರೆ ನಮ್ಮಲ್ಲಿಂದ ಸಣ್ಣ ಸ್ಪಾನ್ ಬಿಆರ್ಪಿ ಅಂತಲ್ಲಿ ತಗೊಂಡೋಗಿ ಬೆಳೆಸಿರ್ತಾರೆ. ಅವರು ತುಂಬಾ ಶ್ರಮ ಹಾಕಿಬಿಟ್ಟು ಈಗ ಸರ್ಕಾರದಿಂದ ಇದು ಬೈಬ್ಯಾಕ್ ಇದ್ದಾಗೆ ಸಹಾಯಧನ ಇರುತ್ತವೆ, ಈಗ 1 ರೂಪಾಯಿ ಕೊಟ್ಟು ತಗೊಳ್ಳೋದು ಅವರಿಗೆ. ಈಗ ಅವರು ನಮ್ಮಲ್ಲಿ ತಗೊಂಡೋಗಿ ಸ್ಪಾನ್ ಬೆಳೆಸಿಬಿಟ್ಟು ದೊಡ್ಡ ಮರಿ ಮಾಡಿಬಿಟ್ಟು ಮತ್ತೆ ಇಲಾಖೆ ಯೋಜನೆಗಳಿಗೆ ಈ ತರ ಕೊಡ್ತಾರೆ, ಅವರಿಗೆ ಈ ತರ ಪೇಮೆಂಟ್ ಆಗುತ್ತೆ. ಈಗ ಇಲ್ಲಿ ಇಷ್ಟು 40 ಲಕ್ಷ ಮರಿ ಅಂದ್ರೆ ಸುಮಾರು 150-160 ಜನ ರೈತರಿಂದ ಈ ಮರಿ ಬರ್ತಾ ಇದೆ. ಇವರು ಮ್ಯಾಕ್ಸಿಮಮ್ ಇರೋರೆಲ್ಲ ಭದ್ರಾವತಿ ತಾಲೂಕು, ಯಾತಿಕಟ್ಟೆ ಮತ್ತು ಶೆಟ್ಟಿಹಳ್ಳಿ ಭದ್ರಾವತಿ ತಾಲೂಕಿನ ತುಂಬಾ ಜನ. ಎಷ್ಟು ಜನ ಲೈಸೆನ್ಸ್ ಹೋಲ್ಡರ್ ಇರ್ಬೋದು ಗೊತ್ತಿರುತ್ತೆ ಸರ್? ನಮ್ಮ ಈ ಸಾಗರ ಸುಮಾರು ವರ್ಷಕ್ಕೆ ಗರಿಷ್ಠ ಒಂದು 400 ಅಷ್ಟು ಲೈಸೆನ್ಸ್ ಆಗ್ತದೆ. ಹೊಸ ಹೊಸದಾಗಿರೋದು ಹೊಸಾಗ ಆಗೋದು ವರ್ಷ ಆಗುವಂತ. ಈ ಗಾಡಿ ಹತ್ತು ನೋಡೋಣ, ಹಿಂಗೆ ಮೀನು ತೆಗಿತಾರೆ, ಎಷ್ಟು ಮೀನುಗಳಿದೆ ಅಂತ ನೋಡೋಣ. ಈಗ ಆಲ್ರೆಡಿ ಖಾಲಿ ಆಗಿದೆ, ಈಗ ತೆಗಿತೇವೆ. ಮೀನು ಸಾಕಣೆ ಮಾಡೋರು ನೀವು? ಗೌರಿ ಈ ಗ್ರಾಸ್ ಇದು ದೊಡ್ಡದು ಗೌರಿ, ಇದು ಗೌರಿ ಗೌರಿ ದೊಡ್ಡ ಗಂಡೆ. ಗೌರಿ ಅಂದ್ರೆ ಕೆಂಪು ಬರುತ್ತೆ, ಕೆಂಪು ಮೊಟ್ಟೆ ಮೀನು. ಮೊಟ್ಟೆ ಮೀನು ನೀವೆಷ್ಟು ಸಾಕಣೆ ಮಾಡ್ತೀರಾ ಸರ್? ನಾವು ಡ್ಯಾಮಿ ಕೊಡ್ತಿದೀವಲ್ಲ ಸರ್, ಈಗ 15 ಎಕರೆ ಇದೆ ನಮ್ದು. 15 ಎಕರೆ? ಓಹೋ, ನೋಡಿ ಇದೆ ಇಷ್ಟೊಂದು ಗಾಡಿಗಳಿದೆ, ಇನ್ನೂ ಬರೋದಿದೆ. ಬಿಡೋ ನೀರು, ಇದು ಆಕ್ಸಿಜನ್ ಇದೆ, ಮೀನು ಸಾಯ್ಬಾರ್ದು ಅಂತೇಳಿ ಆಕ್ಸಿಜನ್ ವ್ಯವಸ್ಥೆ ಇದೆ. ಕಂಡೀಷನ್ ಆಗಕ್ಕೆ ಈಗ ಡಂಪ್ ಮಾಡೋದು ಹೆಂಗ್ ಮಾಡ್ತೀರಿ ಇದಕ್ಕೆ? ಒಳಗಡೆ ಫಿಲ್ಟರ್ ಇರುತ್ತೆ. ಭಾರತ ಓ, ಈ ತರ ಸಿಡಿ ಹತ್ ಮೀನಿದೆ. ಇದೆಲ್ಲ ಯಾವ ಮೀನು ಇವಲ್ಲ? ಕಟ್ಲನ ಇದ ರೌ. ಗೌರಿ ಅಂದ್ರೆ ಕೆಂಪು ಇರುತ್ತಾ? ಕಟ್ಲ ಇಲ್ಲ ಬಿಡಿ. ಇದು ಕಟ್ಲನ ಇದು ಕಟ್ಲನ ಯಾವ್ದು ಹೇಳಿ? ಇದು ಕಟ್ ಇದು ಕಟ್ಲ ಇದು ಕಟ್ಲ ಮೇಲೆ ಇದು ಬೇರೆನ ಅದು ಕಟ್ಲ ಸರ್ ಇದಕ್ಕೆ ಬಿಟ್ಟಲ್ಲ. ಗಾಡಿ ಕೊಡ ಬೇಗ.
ಇದು ಹಣ ಯಾವ್ದು ರವು ರವು ಸಿಸಿ ಕಮನ್ ಹೌದಾ ಹೇಳಿ ಹೇಳಿ ಒಂದೊಂದು ಹೇಳಿ ನೋಡು ಕೇಳಿ ಬರೆಯಲ್ಲ ಬಂದ್ಬಿಡುತ್ತೆ ಹೌದಾ ಯಾಕೋ ಅಲ್ಲಿ ಮಣ್ಣಿನ ಪಾಂಡೆ ಹುಲ್ಗೆಂಡೆ ಅಂತ ಒಂದು ನಿಮಿಷ ಯಾವ್ದಿದು ಗೌರಿ ಗೌರಿ ಅಷ್ಟು ಗೌರಿ ಗೌರಿ ಕಟ್ಲ ಗೌರಿ ಕಟ್ಲ ನೋಡಿ ಸರ್ ನೋಡಿ ಇಡ್ತೀವಿ ಸರ್ ನೀವು ಇಡ್ತೀವಿ ಇದೇನ ಗೌರಿ ಕೆಂಪು ಗೌರಿ ಹುಟ್ಟ ಇದ್ದೆ ಈಗ ಸಿಕ್ತೋಡಿ ಇದೆ ಗೌರಿ ಕೆಂಪಿಗಿದ್ರೆ ಗೌರಿ ಚೆನ್ನಾಗಿದೆ ಇದು ಎಷ್ಟು ತಿಂಗಳು ಬರೀದು 45 ದಿನ ಬೇಕು ಇದು ಫೀಡಿಂಗ್ ಮಾಡಿ ಸಾಕತ್ತಾನೆ ಏನ್ ಫೀಡ್ ಮಾಡ್ತೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊಂದು ಗಾಡಿಗಳು ಇನ್ನೂ ಇದೆ ಗಾಡಿಗಳಲ್ಲಿ ಇನ್ನೂ ಬರೋದಿದೆ ಸರಿ ಸರಿ ಗಾಯ್ಸ್ ಇಲ್ಲಿಗೆ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಶುಭ ದಿನ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್.